ದಾಳಿ. ಈ ಕೀಟದ ಆವಳಿಯಿಂದ ಬೆಳೆಗಳನ್ನು ರಕ್ಷಿಸಲು ನಮ್ಮ ರೈತರು ಹರಸಾಹಸ ಪಡುತ್ತಿದ್ದಾರೆ. ಇದಕ್ಕೆ ಪರಿಹಾರವಾಗಿ ಕೃಷಿ ವಿಜ್ಞಾನದ ವಿದ್ಯಾರ್ಥಿಗಳ ಒಂದು ತಂಡವಾದ ನಾವು ಈ ಸಮಸ್ಯೆಗೆ ಒಂದು ಸುಲಭ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಇದನ್ನು ಸ್ವತಃ ನಾವು ಹೈದರಾಬಾದ್ನಲ್ಲಿ ಪರಿಶೀಲನೆ ಮಾಡಿ ಯಶಸ್ವಿಯಾದ ನಂತರ ಎಲ್ಲ ರೈತರಿಗೆ ಈ ವಿಷಯ ಮುಟ್ಟಿಸಲು ಮುಂದಾಗಿದ್ದೇವೆ. ದಯವಿಟ್ಟು ಈ ದೃಶ್ಯಾವಳಿಯನ್ನು ಹೆಚ್ಚು ರೈತರಿಗೆ ರವಾನಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಈ ಪರಿಹಾರವು ಸಿವಿಆರ್ ವಿಧಾನದಂತೆ ಕಂಡುಬರುತ್ತದೆ. ಅದೇನೆಂದರೆ ಚೆನ್ನಾಗಿ ಜರಡಿ ಹಿಡಿದ 500 ಗ್ರಾಂ ಮಣ್ಣು ಹಾಗೂ 500 ಗ್ರಾಂ ಇದ್ದಲಿನ ಪುಡಿಯನ್ನು 20 ml ಸುಣ್ಣದ ನೀರಿನೊಡನೆ ಬೆರೆಸಿ ಆ ಮಿಶ್ರಣವನ್ನು ಬೆಳೆಗಳಿಗೆ ಸಿಂಪಡಿಸುವುದು. ಮತ್ತೊಮ್ಮೆ ಹೇಳುವುದಾದರೆ 500 ಗ್ರಾಂ ಜರಡಿ ಹಿಡಿದ 500 ಗ್ರಾಂ ಮಣ್ಣು ಹಾಗೂ 500 ಗ್ರಾಂ ಇದ್ದಲಿನ ಪುಡಿಯನ್ನು 20 ml ಸುಣ್ಣದ ನೀರಿನೊಡನೆ ಬೆರೆಸಿ ಬೆಳೆಗಳಿಗೆ ಸಿಂಪಡಿಸುವುದು. ಇದರ ವೈಶಿಷ್ಟ್ಯತೆ ಏನು, ಇದರ ವಿಶೇಷತೆ ಏನೆಂದರೆ ಈ ಮಿಶ್ರಣವು ಎಲೆಗಳ ಮೇಲೆ ಸಿಂಪಡಿಸಲ್ಪಟ್ಟ ನಂತರ ಈ ದ್ರವಣವನ್ನು ಮಿಡಿತೆಗಳು ಸೇವಿಸಿದಾಗ ಬೆಳೆಯೊಡನೆ ಮಣ್ಣಿನ ಕಣಗಳು ಸಹ ಕೀಟದ ಹೊಟ್ಟೆಯನ್ನು ಸೇರುತ್ತದೆ. ಇದರಿಂದ ಈ ಕೀಟಗಳಿಗೆ ಯಕೃತು ಇಲ್ಲದಿರುವುದರಿಂದ ಮಣ್ಣಿನ ಕಣಗಳು ಜೀರ್ಣವಾಗದೆ ಕೀಟಗಳು ಸಾವನ್ನಪ್ಪುತ್ತವೆ. ಎರಡನೆಯದಾಗಿ ಈ ಮಿಶ್ರಣದಲ್ಲಿನ ಇದ್ದಿಲು ವೇಗವರ್ಧಕವಾಗಿ ಕೆಲಸ ಮಾಡುವ ಗುಣ ಹೊಂದಿದೆ. ವೇಗವಾಗಿ ಪ್ರತಿಕ್ರಿಯಿಸುವುದರ ಮೂಲಕ ಮಿಡತೆಗಳ ಉಸಿರಾಟದ ಕ್ರಮವನ್ನು ನಿರ್ಬಂಧಿಸುತ್ತದೆ. ಆ ಮೂಲಕ ಕೀಟಗಳು ಸಾವಿಗೆ ಕಾರಣವಾಗುತ್ತದೆ. ಮೂರನೆಯದಾಗಿ ಸುಣ್ಣವು ಸ್ವಾಭಾವಿಕವಾಗಿ ಆಮ್ಲೀಯ ಗುಣ ಉಳ್ಳದಾಗಿದೆ. ಈ ಆಮ್ಲೀಯ ಗುಣವುಳ್ಳವಾಗಿದ್ದ ಸುಣ್ಣವು ಕೀಟದ ಚರ್ಮಕ್ಕೆ ಹಾಗೂ ಜೀರ್ಣಾಂಗಗಳಿಗೆ ಹಾನಿಯುಂಟು ಮಾಡುತ್ತವೆ. ಮುಖ್ಯವಾಗಿ ಈ ಮಿಶ್ರಣವು ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದು. ನಮ್ಮ ಬೆಳೆಗಳನ್ನು ರಕ್ಷಿಸಿ ದೇಶದ ಜನರ ಹಸಿವನ್ನು ತಣ್ಣಿಸೋಣ ಎಂಬ ಕಳಕಳಿಯ ಪ್ರಾರ್ಥನೆಯೊಂದಿಗೆ ಈ ಸುಲಭೋಪಾಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಾದ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೋರುತ್ತೇವೆ. ದಯವಿಟ್ಟು ಈ ವಿಷಯವನ್ನು ಎಲ್ಲ ನೇಗಿಲ ಯೋಗಿಗಳೊಂದಿಗೆ ಹಂಚಿಕೊಳ್ಳಿ ಎಂದು ಮತ್ತೊಮ್ಮೆ ವಿನಂತಿಸುತ್ತೇವೆ. ನಮ್ಮ ರೈತರ ಕಷ್ಟಕ್ಕೆ ನಾವು ಈ ಪರಿಹಾರವನ್ನು ಅವರ ಮನೆಗಳಿಗೆ ಮುಟ್ಟಿಸೋಣ, ಎಲ್ಲರೊಟ್ಟಿಗೆ ಹಂಚಿಕೊಳ್ಳೋಣ. ಧನ್ಯವಾದಗಳು.